ನನ್ಗ ಇನ್ಸ್ಟಾಗ್ರಾಮ್ ಅಲ್ಲಿ 30,000 ಫಾಲೋವರ್ಸ್ ಆಗೋರೆ, ಒಳ್ಳೇದ್ ಅಡಿ ಅಂತ ಆಶೀರ್ವಾದ ಮಾಡ್ಸಕ್ಕೆ. ಈ ಹರ್ಷ ಕೊಲೆ ಆದಾಗ ಶಿವಮೊಗ್ಗ ನೋಡಿ ನಂಗೆ ಬೇಜಾರಾಗ್ತಾ ಇತ್ತು. ಪ್ರಕಾಶ್ ಸಾಯ್ತವನೋಗಿ ಇವನಂತೂ ನಮ್ಮಂತ ಗಾಡಿ ಮೇಲೆ ಬಿದ್ರೆ ಗ್ಲಾಸ್ ಒಳಗಿಂದ ಬಂದು ಟಚ್ ಅಂತ ಬಿದ್ದು ಅನ್ಬೇಕಷ್ಟೇ. ಹೇಳಿ ಬ್ರೋ. ಹೌದು ಬ್ರೋ. ಆರಾಮ? ಇದು ಶಿವಮೊಗ್ಗ ಹೋಗ್ತಿದ್ದೆ ಬ್ರೋ, ಬಾಡಿಗೆ ಆಯ್ತಾ? ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದಲ್ಲ ಕಾಣ್ತದೆ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಚೆನ್ನಾಗಿದ್ದೀರಾ? ಇವತ್ತೇನಪ್ಪ ಅಂದರೆ ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ, ನಾವು ಹೋಗ್ತಾ ಇದ್ದೀವಿ ಶಿವಮೊಗ್ಗ. ಶಿವಮೊಗ್ಗ ಕಡೆ ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಾನೇನು ಅಪ್ಡೇಟ್ಸು ಕೊಡಲಿಲ್ಲ. ಮತ್ತು ಏನಂತೀರಾ, ಇದೆಲ್ಲ ಸಡನ್ ಪ್ಲ್ಯಾನ್ಸು, ಅದಕ್ಕೋಸ್ಕರ ಏನು ಅಪ್ಡೇಟ್ ಕೊಡೋಕ್ಕಾಗಿಲ್ಲ. ಇನ್ಸ್ಟಾಗ್ರಾಮಲ್ಲೂ ಕೊಡೋಕ್ಕಾಗಿಲ್ಲ, ಪ್ಲಸ್ ಯೂಟ್ಯೂಬಲ್ಲೂ ವೀಡಿಯೋ ಸ್ವಲ್ಪ ಲೇಟ್ ಓಡ್ತಿದ್ದಾವೆ, ಟೈಮ್ ಸಿಗ್ತಿಲ್ಲ ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ಆದಷ್ಟು ಪಿಕಪ್ ಮಾಡ್ಕೊತೀನಿ. ವಿಡಿಯೋಲ್ಲಿ ಒಳ್ಳೆ ಪ್ರೀತಿ ತೋರಿಸಿದ್ರೆ ಹಿಂಗೆ ತೋರಿಸ್ತಾ ಇರಿ. ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ ಶಿವಮೊಗ್ಗ ಕಡೆ ಹೋಗ್ತಾ ಇದೀವಲ್ಲ, ಇದು ಬಂದು ಏನಂತೀರಾ ದರ್ಶನ್ ಅವ್ರ ಫ್ರೆಂಡ್ ಅವ್ರದ್ದೇ ವುಡ್ ಮೆಟೀರಿಯಲ್ಲು, ವುಡ್ ಮೆಟೀರಿಯಲ್ ಎತ್ಕೊಂಡು ಶಿವಮೊಗ್ಗ ಹಾಕ್ಬೇಕು, ರಿಟರ್ನ್ ಬರೋದೆ. ಇವತ್ತು ಹೋಗೋದೆ ಒಂದು ಕೆಲಸ, ಟೈಮ್ ಬೇರೆ 10 ಗಂಟೆ ಆಗೋಗದೆ. 9 ಗಂಟೆಗೆ ಬಂದ, ಬಟ್ ಏನೋ ಮೆಟೀರಿಯಲ್ ಇನ್ನೂ ಸ್ವಲ್ಪ ಎಲ್ಲೋ ಬೇರೆ ಕಡೆಯಿಂದ ಬರ್ತಿದೆ, ಒಂದು ಸ್ವಲ್ಪ ಲೇಟಾಗಿ ಬಂದ, ಅದಕ್ಕೆ 10 ಗಂಟೆಗೆ ಹೋಗ್ತಾಯಿದ್ದೀನಿ ನಾನು. ಹೋಗಿ ಲೋಡಿಂಗ್ ಗೀಡಿಂಗ್ ಮಾಡ್ಕೊಂಡು ಬರ್ರಿ, ಮತ್ತು ಸ್ಟೇ ಟ್ಯೂನ್, ಜೊತೆಯಲ್ಲಿರಿ ಫುಲ್ ವೀಡಿಯೋ. ಅದು ಎಷ್ಟು ಹೋಗ್ತೀನೋ ಗೊತ್ತಿಲ್ಲ, ಅಲ್ಲಿ ಲೋಡ್ ಎಷ್ಟು ಆಗುತ್ತೋ ಏನು ಎತ್ತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾಯಿದ್ದೀನಿ ಬ್ಲೈಂಡಾಗೆ, ನೋಡೋಣ. ಇದು ನನ್ನ 2ನೇ ಲಾಂಗ್ ಟ್ರಿಪ್ಪು ಬೆಳಗಾವಿ ಆದಮೇಲೆ, ಇದು 2ನೇ ಲಾಂಗ್ ಟ್ರಿಪ್ಪು. ಬೆಳಗಾವಿ ವೀಡಿಯೋ ಅಂತೂ ಸಖತ್ ಪ್ರೀತಿ ತೋರಿಸಿದೆ, 30K ಮೇಲೆ ಓಡ್ಬಿಡೋದೆ. 2ನೇ ವೀಡಿಯೋ 10K ಓಡೋದೆ, ಅವೆರಡು ಇದನ್ನು ಅದೇ ಥರ ಮಾಡ್ತೀನಿ. ಅದು ನೈಟ್ ಜರ್ನಿ ಇತ್ತು, ಏನೂ ತೋರ್ಸೋಕ್ಕಾಗಲಿ. ಇವತ್ತು ಬೇರೆ ಬೆಳಗ್ಗೆ ಒಳ್ಳೊಳ್ಳೆ ಸೀನ್ರಿ ತೋರಿಸ್ತೀನಿ, ಬರ್ರಿ ಬರ್ರಿ, ಹೋಗೋಣ. ಜಾಸ್ತಿ ಮಾತಾಡಬೇಡ, ಡೈರೆಕ್ಟಾಗಿ ಲೋಡಿಂಗ್ ಲೊಕೇಶನ್ ಸಿಗೋಣ ಬನ್ನಿ. ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗದೆ, ನೀವು ಆವಾಗಲೇ ನೋಡಿದಂಗೆ ಬೆಳಗ್ಗೆ 10 ಗಂಟೆಗೆ ಬಿಟ್ಟೆ, ಇಲ್ಲಿ 11 ಗಂಟೆಗೆ ಬರೋದು ಪ್ಲ್ಯಾನ್ ಹಾಕ್ಕೊಂಡೆ. 11:00-11:30 ಬಂದೆ, ಬಟ್ ಇಲ್ಲೇನಾಯ್ತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಐಟಮ್ ಏನು ಎತ್ಕೊಂಡು ಹೋಗಬೇಕೋ ಅದು ಸ್ವಲ್ಪ ಮೆಜರ್ಮೆಂಟ್ಸ್ ಮಿಸ್ ಆಗ್ಬಿಟ್ಟಿದೆ, ಅದಕ್ಕೆ ಹೊಸದಾಗಿ ಕಟ್ ಮಾಡ್ತಿದ್ದಾರೆ ಮೆಟೀರಿಯಲ್ ಎಲ್ಲ, ಅಂದರೆ ಪ್ಲೈವುಡ್ಡು. ಅದಕ್ಕೆ ಇನ್ನೊಂದು 2 ಅವರ್ ಆಗುತ್ತೆ, 3 ಅವರ್ ಆಗುತ್ತೆ ಅಂದರು. ಇನ್ನು ಮನೆಗೆ ಹೋದ್ರೂ ಅದೇ ಕೆಲಸ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ ವೀಡಿಯೋ. ಟೈಮ್ ಒಂದು ಎಕ್ಸಾಕ್ಟು 2:30 ಆಗ್ಬಿಟ್ಟಿದೆ, ಒಂದು 1/2 hour ಆಗುತ್ತೆ ಅಂದ್ರೆ ಒಳಗಡೆ ಮೆಟೀರಿಯಲ್ ನೋಡ್ಕೊಂಬಂದೆ. ನಾನು ಗಾಡಿ ಸೈಡ್ಗೆ ಹಾಕಿ ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ ಆಟೋ ವ್ಲಾಗು. ಇಷ್ಟೊತ್ತು ನೋಡ್ಬಿಟ್ಟಿರ್ತೀನಿ ನೀವು. ಒಂದು ಮೇಜರ್ ಚೇಂಜ್ ಏನಂದರೆ, ನಾನು ಅಂದ್ಕೊಂಡಿದ್ದು 10 ಗಂಟೆ 12 ಗಂಟೆ ಎಲ್ಲ ಲೋಡ್ ಆಗುತ್ತೆ, ಈಗಲೇ ಹೋಗ್ಬಿಟ್ರೆ ಈವ್ನಿಂಗ್ 6:00 ರೀಚ್ ಆಗ್ತೀನಿ ಶಿವಮೊಗ್ಗ ಅಂದ್ಕೊಂಡು ಪ್ಲ್ಯಾನ್ ಇತ್ತು. ಟೈಮ್ ಇರುತ್ತೆ, ಹಂಗೆ ಆದರೆ ಜೋಗ್ ಫಾಲ್ಸ್ ಕಡೆ ಹೋಗಿ ಬರೋಣ, ಇನ್ನೊಂದು 100 ಕಿಲೋಮೀಟರ್ ಇರ್ತದೇನೋ, ಹೋಗಿ ಬರೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಏನು ಮಾಡೋಣ, ಪ್ಲ್ಯಾನ್ ಚೇಂಜು. ಇವತ್ತು ಲೋಡ್ ಮಾಡಿಕೊಂಡು ನೈಟ್ ಮನೆ ಹತ್ರ ಗಾಡಿ ಹಾಕಿ ಅರ್ಲಿ ಮಾರ್ನಿಂಗ್ ಒಂದು 3-4 ಹಂಗೆ ಗಾಡಿ ಹತ್ತಿದ್ರೆ ಅಲ್ಲೊಂದು 10 o'clock ರೀಚ್ ಆಗಿ ಐಟಮ್ ಅನ್ಲೋಡ್ ಮಾಡಿ ಅವ್ರು ನಾಳೆ ಸಾಯಂಕಾಲನೇ ನೈಟ್ ಬರೋ ಥರ ಪ್ಲ್ಯಾನ್ ಆಗ್ತಾಯಿದ್ದೀನಿ. ಇಲ್ಲಾಂದರೆ ಆಗಲ್ಲ, ಈಗ ಲೋಡ್ ಮಾಡಿಕೊಂಡು ನೈಟ್ ಹೋಗೋ ಜರ್ನಿ ಬೇಡ. ಲಾಸ್ಟ್ ಬೆಳಗ್ಗೆ ಬಿಡೋದಲ್ಲಿ ನೋಡಿದಿರಲ್ಲ, ನೈಟ್ ಟ್ರಾವೆಲ್ ನನಗೆ ಅಷ್ಟು ಸೆಟ್ ಆಗ್ತಿಲ್ಲ, ನಿದ್ದೆ ಹೇಳ್ತದೆ ನನಗೆ ರೂಢಿಲ್ಲಲ್ಲ. ಅರ್ಲಿ ಮಾರ್ನಿಂಗ್ 4 o'clock ಬಿಟ್ಬಿಟ್ಟು ಮಾಡೋಣ ಅಂತ ಪ್ಲ್ಯಾನು. ಬರ್ರಿ, ಮಿಕ್ಕಿದ ಅಪ್ಡೇಟ್ ಕೊಡ್ತೀನಿ. ಫಸ್ಟ್ ಲೋಡ್ ಆಗಲಿ, ಲೋಡಿಂಗ್ ಟೈಮಲ್ಲಿ ಸಿಗ್ತೀನಿ. ಹೆಚ್ಚು ಕಮ್ಮಿ ಮತ್ತೆ ಇನ್ನೊಂದು 1 hour ಆಯಿತು. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗಿದೆ, ಒಂದು 1 hour 2 hour ಆಯಿತು ಗೊತ್ತಿಲ್ಲ. ಟೈಮ್ ಬಂದು 4 ಗಂಟೆ, ಈಗ ಲೋಡಿಂಗ್ ಹಾಕು ಬಂದವರೆ. ಲೋಡಿಂಗ್ ಬಂದ್ಬಿಟ್ಟು ನೋಡ್ರಿ, ಅಲ್ಲಿ ಹಾಕ್ಬೇಕು ನಮ್ಮ ಗಾಡಿ ಇಲ್ಲಿ ನಿಂತದೆ, ವಾಶ್ ಮಾಡಿಸಿಲ್ಲ. ಈ ಟ್ರಿಪ್ ಹೋಗಿ ಬಂದು ವಾಶ್ ಮಾಡಿಸ್ಬೇಕು. ಬರಿ ಲೋಡಿಂಗ್ ಹಾಕಮ್ಮ, ಆಮೇಲೆ ಸಿಗಮ್ಮ. ಸದ್ಯಕ್ಕ ಟೈಮ್ ಬಂದು 6:30 ಆಗದೆ, ಇವಾಗ ಲೋಡ್ ಆಗದೆ ನೋಡ್ರಿ. ಮಧ್ಯಾಹ್ನ 12 ಗಂಟೆಗೆ ಬಂದವನು, 12 ಅಲ್ಲ 10, ಬೆಳಗ್ಗೆಯಿಂದ ಇಲ್ಲ ಸತ್ತಿದ್ದೀನಿ ಬಿಡ್ರಿ. ಇವತ್ತೆಲ್ಲ ಹೋಯ್ತು, ಬಟ್ ಏನು ಮಾಡೋಣ, ಲೇಟ್ ಆಯಿತು, ಅದೇನೋ ಇಶ್ಯೂಸ್ ಆಯಿತು ಆಗಿದ್ದಾಗಲಿ. ಬಟ್ ಇವಾಗೇನು ಲಾಸ್ಟಲ್ಲಿ ಪ್ರಾಬ್ಲಮ್ ಇನ್ನೊಂದೇನು ಅಂದರೆ, ಇ ವೇ ಬಿಲ್ಲು, ಅಂದರೆ ರೋಡಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಇ ವೇ ಬಿಲ್ ಅಂತ ಇರಬೇಕು, ಹಿಂದ್ಗಡೆ ಏನು ಮೆಟೀರಿಯಲ್ ಇದೆ ಅದ್ರದ್ದು ಆ ಬಿಲ್ಲು ಜನ್ರೇಟ್ ಮಾಡೋದು ಲೇಟ್ ಮಾಡ್ತಾವ್ರೆ. ಇನ್ನು ನಾವು ಇ ವೇ ಬಿಲ್ ಇಲ್ದಿರ ಗಾಡಿಯಾಗ ಲೋಡ್ ಹಾಕ್ಕೊಂಡು ಎಲ್ಲ ಆಚೆ ಓಡಾಡಿದ್ರೆ ಟ್ಯಾಕ್ಸ್ ಅವ್ರು ಹಿಡಿದ್ರೆ ಸುಮ್ಮನೆ ಅದ್ರಲ್ಲಿ 30%-40% ಕಮಿಷನ್ ಕೇಳ್ತಾರೆ, ಇಲ್ಲಾಂದರೆ ಗಾಡಿ ಸೀಸು ಮೆಟೀರಿಯಲ್ ಸೀಸ್ ಅಂತಾರೆ. ಡಾಕ್ಯುಮೆಂಟ್ ಇಲ್ಲದೆ ವೆಹಿಕಲಲ್ಲಿ ಐಟಮ್ ಲೋಡ್ ಮಾಡಿ ಸಪ್ಲೈ ಮಾಡ್ತಾಯಿದ್ದೀವಿ ಅಂತ. ಅದಕ್ಕೋಸ್ಕರ ಕಾಯ್ತಾಯಿದ್ದೀನಿ ಅವ್ನು 5 ನಿಮಿಷ ಅಂತ ಅವನೇ. ಅಯ್ಯೋ, ತಲೆಗಿಟ್ಟೋಗದೆ. ಓಹ್, ಲೈಟ್ ಗ್ಲಾಕ್ ಇಲ್ಲ ರೀ, ಲೈಟ್ ಗ್ಲಾಕ್ ನಮ್ಮ ಸೀರಿಯಲ್ ಸೆಟ್ಟು. ಮೊನ್ನೆ ಯಾರೋ ಪಾಪ ಕಮೆಂಟ್ ಹಾಕಿದ್ದಲ್ಲೇ ಅದೇ ವಿಡಿಯೋದಲ್ಲಿ, ಏನು ಬ್ರೋ ಸೀರಿಯಲ್ ಸೆಟ್ ಹಾಕ್ಸಿದ್ದೀರಾ ಅಂತ. ಹ್ಞೂ ಬ್ರೋ, ದೇವಸ್ಥಾನಗಳ ಹತ್ರ ಹಾಕ್ಸ್ತಾರಲ್ಲ, ಹಂಗೆ ನಾನು ಹಾಕ್ಸಿದ್ದೀನಿ. ಹೆಂಗೆ ಅದು ಸೀರಿಯಲ್ ಸೆಟ್ಟು ಚೆನ್ನಾಗದೆ ಇರಲಿ, ಏನು ಮಾಡೋಕ್ಕಾಗಲ್ಲ.
ಅದೇ ಅವಾಗಲೇ ಹೇಳ್ದಂಗೆ ಇ ವೇ ಬಿಲ್ ಕಾಯ್ತಾ ಇದ್ದೀನಿ. ಇ ವೇ ಬಿಲ್ ಒಂದು ಈಸ್ಕೊಂಡು ಹೊರಡೋದೆ. ಇ ವೇ ಬಿಲ್ ಬಂತು, ಓದ್ತಾ ಇದ್ದೀನಿ, ಮನೆ ಹತ್ರ ರೀಚ್ ಆಗಿಬಿಡ್ತೀನಿ ಸ್ವಲ್ಪ. ಅದೇ ಗಣೇಶದ ಮೀಟಿಂಗ್ ಅದು ಇವತ್ತು ಆಗಸ್ಟ್ 8 ಇವತ್ತು. ಫಸ್ಟ್ ವೀಕಲ್ಲಿ ಮೀಟಿಂಗ್ ಮಾಡ್ಬೇಕು ಅಂದ್ಕೊಂಡು ಎಲ್ಲ ಫಸ್ಟ್ ವೀಕ್ ಆಗಿಲ್ಲ ಅಂದರೆ, ಅದೇ ಮೀಟಿಂಗ್ ಮಾಡಿಕೊಂಡು ರೆಸ್ಪಾನ್ಸಿಬಿಲಿಟೀಸ್ ಏನೇನಿದಾವೋ ಅವೆಲ್ಲನ್ನೆಲ್ಲ ಡಿವೈಡ್ ಮಾಡಿಕೊಂಡು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಈ ತಿಂಗಳು 15 ತಾರೀಕು ಒಳಗಡೆ ಗಣೇಶನ ಬುಕ್ ಮಾಡಿ ಬರಬೇಕು. ಆ ವ್ಲಾಗಲ್ಲಿ ನೋಡ್ತೀರಿ ನೀವು ನೆಕ್ಸ್ಟ್ ಬರ್ತಾ ಬರ್ತಾ. ಸದ್ಯಕ್ಕೆ ಹೋಗೋಣ ಬರ್ರಿ ಮನೆ ಹತ್ರ ಹೋಗಿ ಗಾಡಿ ಹಾಕ್ಬಿಟ್ಟು ಗಣೇಶನ ಏನು ಮಾತಾಡ್ದು ಎಲ್ಲ ನಿಮ್ಗೆ ನೈಟ್ ಅಪ್ಡೇಟ್ ಮಾಡ್ತೀವಿ ಒಂದು ಸರ್ತಿ ಮನೆಗೆ ಹೋದ್ಮೇಲೆ. ಅದಾದಮೇಲೆ ನಿಮ್ಗೆ ಬರ್ರಿ ನೈಟ್ ಹೋಗ್ಬಿಡ್ತೀನಿ, ನೈಟೆಲ್ಲ ಡಿಸ್ಕಸ್ ಮಾಡಿ ಏನಾಯ್ತು ಅಂತ ನಿಮ್ಗೆ ಮನೆಗೆ ಹೋಗಿ ಅಪ್ಡೇಟ್ ಮಾಡ್ತೀನಿ. ಅದಾದಮೇಲೆ ಮಿಕ್ಕಿದ್ದೇನು ಅಂತ ಹೇಳ್ತೀನಿ ಬರ್ರಿ. ಯೋ ರಾಯಲ್ ಫ್ಯಾಮ್, ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು. ಟೈಮ್ ಬಂದು ಕರೆಕ್ಟಾಗಿ 5:30 ಆಗದೆ, 3 ಗಂಟೆ ಎದ್ದೋಗೋಣ ಪ್ಲ್ಯಾನ್ ಹಾಕಿದ್ದೆ. ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ. ನಮ್ಮ ಗಾಡಿ ಸ್ವಲ್ಪ ಲೈಟಾಗಿ ಮಳೆ ಬಿತ್ತು ರಾತ್ರಿ. ಲೇಟಾಗಿ ಹೋಯ್ತು, ಏನು ಮಾಡೋದು, ಹೋಗಬೇಕು ಬರ್ರಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಐಡ್ಲಿಂಗಲ್ಲಿ ಬಿಟ್ಟು ಆಮೇಲೆ ಹೋಗೋಣ. ರಾತ್ರಿ ಲಾಕ್ ಹಾಕಿದ್ದೆ, ಲಾಕು ಬಿಚ್ಚಿಬಿಟ್ಟು ಈ ಲಾಕ್ ಎಮರ್ಜೆನ್ಸಿಗೆ ಹಾಕಿದ್ದೆ, ಯಾಕಂದ್ರೆ ಒಳಗಡೆ ವುಡ್ ಐಟಮ್ ಇದೆಯಲ್ಲ ಅದಕ್ಕೆ. ಈ ಲಾಕ್ ಬಂದ್ಬಿಟ್ಟು ಇಲ್ಲಿ ಬರ್ತದೆ. ಆಲ್ಮೋಸ್ಟ್ ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟದೆ ಬರ್ರಿ. ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಊರಾಚೆ ಸಿಗ್ತೀನಿ. ಫಸ್ಟು ಚಳಿ ಚಳಿ ಆದ ಶರ್ಟ್ ಗಿಟ್ ಹಾಕ್ಕೊಂಡು ನಾರ್ಮಲ್ ಆಗಿ ಇದ್ರ ಮೇಲೆ ಬಿಡಲ್ಲ. ನಮ್ಮ ಗಾಡಿ ಲೈಟ್ ಮೂವಿಂಗ್ ವೆಹಿಕಲ್ ಅಂಡರಲ್ಲಿ ಬರುತ್ತೆ, ಅದಕ್ಕೋಸ್ಕರ ಬಿಡ್ತಾರೆ ಅನ್ಸುತ್ತೆ. ನೋಡೋಣ ಬರ್ರಿ. ಏನೋ ಮಾತಾಡಿಲ್ಲ ಸಾರು, ಏನೋ ಮಾತಾಡಿಲ್ಲ. ಹೋದ ಸತಿ ಬಂದಾಗ ಬಿಡಲೇ ಇಲ್ಲ, ಏ ನಡೆ ನಡೆ ಕೇಳ್ಕೊಂಡು ಕೆಳಗಿಂದ ಕಳಿಸಿದ್ರು. ಏನು ಗೊತ್ತಾ, ಈ ರೋಡ್ ದೊಡ್ಡ ಸ್ಕ್ಯಾಮ್ ಅಂದ್ರೆ ಈ ರೋಡ್ದು. ಬ್ರಿಡ್ಜ್ ಮೇಲೆ ಹೋದ್ರೂ ಟೋಲ್ ಕಟ್ಟಬೇಕು, ಬ್ರಿಡ್ಜ್ ಕೆಳಗಿಂದ ಹೋದ್ರೂ ಟೋಲ್ ಕಟ್ಟಬೇಕು. ಪಾರ್ಲೆ ಟೋಲು, ಪಾರ್ಲೆ ಫ್ಯಾಕ್ಟ್ರಿ ಹತ್ರ ಇರೋ ಟೋಲು, ಅದೇ ಬಾಧೆ ನಮ್ಗೆ. ಒಂದ್ಸತಿ ಅಂದರೆ ಗೊತ್ತಿಲ್ಲ ನಂಗೆ ಈ ರೋಡ್ ಬಗ್ಗೆ. ಈ ಕಮರ್ಷಿಯಲ್ ಗಾಡಿ ತೊಗೊಂಡ್ಮೇಲೆ ಬೈಕಲ್ಲಿ ಹೋದಾಗೆಲ್ಲ ಹಿಂಗೆ ಹೋಗಿದ್ದಿದ್ದು. ಕಮರ್ಷಿಯಲ್ ವೆಹಿಕಲ್ ತೊಗೊಂಡ್ಮೇಲೆ ಟ್ರಾಫಿಕ್ ಜಾಸ್ತಿ ಇತ್ತಲ್ಲ, ಹೆಂಗೋ ಕೆಳಗಡೆ ಹೋಗೋಣ ಬಿಡೋ, ಟೋಲ್ ಒಂದು 30 ರೂಪಾಯಿ ಮಿಕ್ಸ್ ಮಾಡೋಣ ಅಂದ್ಕೊಂಡು ಕೆಳಗೋದ್ರೆ ಒಂದು ಹಚ್ಚಿ ಕೆಳಗೋಗಿ ಮೇಲೆ ಹತ್ತು ಬಂದು ವಾಪಸ್ ಅದೇ ಟೋಲ್ಗೆ ಬಂದೆ. ಯಾವ್ದಿರೋ ಸ್ಕ್ಯಾಮ್ ಅಂದ್ಕೊಂಡು ಬಂದು ಇನ್ನೇನು ಮಾಡಲಿ. ಹೇಳೋದು ಮರ್ತದೆ, ಅವಾಗಲೇ ಹೇಳ್ದಂಗೆ 30,000 ಸಬ್ಸ್ಕ್ರೈಬ್, 30,000 ಇನ್ಸ್ಟಾ ಫಾಲೋವರ್ಸ್ ಆಗಿದ್ದಾರೆ. ಇವಾಗ ಬೆಳಗ್ಗೆ ಕಣ್ಣು ನಿದ್ದೆ ಕಣ್ಣಾಗ ಎದ್ದು ನೋಡಿ ಹಿಂಗೆ ಸ್ವೈಪ್ ಮಾಡ್ತೀನಿ, 30,000 ಆಗೋಗಿತ್ತು. 28,000 ಇತ್ತು ನೈಟು, 29,000 ಹ್ಞೂ 29.8 ಇತ್ತು. ಇನ್ನೂ 200 ಜನ ಕಮ್ಮಿ ಇದ್ದರು ನೈಟ್ ಆಗ್ಬಿಟ್ಟವ್ರೆ. ಓಕೆ, ಯಾರು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿಲ್ಲ ಹೋಗಿ ಫಾಲೋ ಮಾಡಿರಿ. ಯಾಕಂದ್ರೆ ನೋಡಿರಿ, ಇದನ್ನೆಲ್ಲ ನಾನು ಇನ್ಸ್ಟೆಂಟಾಗಿ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ ನಾನು ಎಲ್ಲ ಹೋಗ್ತಾ ಇದ್ದೀನಿ ಏನು ಎತ್ತ ಅಂತ. ಬಟ್ ನೀವು ಈ ವಿಡಿಯೋ ನೋಡೋಕ್ಕೆ ಮಿನಿಮಮ್ 4 ದಿನನೂ ಲೇಟ್ ಆಗಿತ್ತು, ಯಾಕಂದರೆ ಡ್ರೈವಿಂಗಲ್ಲಿ ಇರ್ತೀವಿ, ಕೆಲ್ಸಗಳಿರ್ತವೆ, ಇನ್ಸ್ಟೆಂಟ್ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿರಿ. ಮತ್ತು ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಯಾಕಂದರೆ ಮಿನಿಮಮ್ 70% ಜನ ಸಬ್ಸ್ಕ್ರೈಬ್ ಮಾಡ್ತಾರೆ ನನ್ನ ವೀಡಿಯೋ. 100 ಜನ ನೋಡಿದ್ರೆ 70 ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಯಾಕಂದು ಗೊತ್ತಿಲ್ಲ. 20K ಮಾಡ್ಕೊಂಬಿಡ್ರಿ ನಂಗೆ ಆಗಸ್ಟ್ 15 ಒಳಗಡೆ. ಬರ್ರಿ ಈ ಗಣೇಶ ವೀಡಿಯೋಸ್ ಆದಷ್ಟು ಒಂದು 20K ಮಾಡ್ಕೊಂಬಿಡ್ರಿ. ಈಗ 11,000 ಓಡ್ತಾವ್ರೆ ಬರ್ರಿ. ಮುಂದೆ ಎಲ್ಲ ಟೀ ಹೆಂಗಿರುತ್ತೆ ಸಿಗಮ್ಮ. ನಂಗೆ ಇನ್ಸ್ಟಾಗ್ರಾಮಲ್ಲಿ 30,000 ಫಾಲೋವರ್ಸ್ ಆಗೋರೆ ಒಳ್ಳೆ ಗಾಡಿ ಅಂತ ಆಶೀರ್ವಾದ ಮಾಡ್ಸಾಕೆ. ಬರುತ್ತಕ್ಕ 30,000 ಸಬ್ಸ್ಕ್ರೈಬ್ ಫಾಲೋವರ್ಸು, ಯೂಟ್ಯೂಬಲ್ಲಿ ಒಂದು 20,000 ಸಬ್ಸ್ಕ್ರೈಬರ್ಸ್ ಆಗೋರೆ. ಹಿಂಗೆ ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಿ. ಏನೋ ಇಂಥವ್ರಿಂದ ಆಶೀರ್ವಾದ ಸಿಕ್ತೆ ಒಳ್ಳೇದಾಗ್ತದೆ ನೋಡಿ. ಹೊಟ್ಟೆ ಹುರ್ಕೊಂಡು ಹೊರ್ಕೊಂಡು ದಿಷ್ಟಿ ನೋಡಿ, ಹೊಟ್ಟೆ ಹುರ್ಕೊಂಡು ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ದಿಷ್ಟಿ ಹಾಕಿದ್ರೆ ಇರಲಿ ಅಂದ್ಬಿಟ್ಟು ಮಾಡಿಸಿದಪ್ಪ ಅಷ್ಟೇ. ಅಲ್ಲೇ ಟೋಲ್ ದಾಟ್ಬಿಟ್ವಿ, ಅಲ್ಲೇನು ಅಂಗಡಿಗಳು ಅಷ್ಟು ಕಾಣಿಸಿಲ್ಲ. ಹಿಂಗೆ ನೆಲಮಂಗ್ಲ ಹತ್ರ ಹಾಕ್ಬಿಡೋಣ ಅಂದ್ಕೊಂಡು ಸ್ಟ್ರೈಟ್ ಹೋಗ್ತಾಯಿದ್ದೀನಿ. ಅಲ್ಲಿ ಫಾಸ್ಟ್ಯಾಗು ರೀಚಾರ್ಜು ಮಾಡ ಅಂದ್ಕೊಂಡಿದ್ದೆ, ಅಲ್ಲಿ ಕಟ್ಟಾದ್ಮೇಲೆ ಗೊತ್ತಾಯಿತು ಬರೀ 80 ರೂಪಾಯಿ ಆಯ್ತಿನ. ಅದಕ್ಕೆ ಈಗ ರೀಚಾರ್ಜ್ ಮಾಡ್ಕೊಂಬಿಟ್ಟೆ, 900 ರೂಪಾಯಿ ಹಾಕಿದ್ದೆ. ನೋಡ್ಬೋ ನೋಡೋಣ, ಹೋಗಿ ಬರ್ತಾ ಆಗುತ್ತಾ ಇಲ್ಲಾದ್ರೆ ಮತ್ತೆ ಮಾಡೋಕೆನ ಗೊತ್ತಿಲ್ಲ. ಎಷ್ಟು ಟೋಲ್ ಬರ್ತವೋ 4 ಟೋಲನ್ನ ಬರ್ತದೆ.
500 rupees ಸಾಕು ಅನ್ಸ್ತದೆ. ಯಾಕಂದ್ರೆ ಇವತ್ತೋಗಿ ಇವತ್ತೇ ಬರ್ತೀನಲ್ಲ ಕಮ್ಮಿ. ಈ ಲಾರಿ ಒಂದು ಅವಾಗಿಂದ ನೋಡ್ತಾ ಇದೀನಿ ನೋಡ್ರಿ, ಅದು ಬಿದ್ದೋಗೋ ತರದೇ, ಒಂದೇ ಒಂದು ಬೋಲ್ಟ್ ಆಗದೆ, ಎಲ್ಲೂ ಕಟ್ಟಿಲ್ಲ. ಬಿದ್ದಿಗಿದ್ದೋದ್ರೆ ನಮ್ಮಂತ ಗಾಡಿ ಮೇಲೆ ಬಿದ್ರೆ ಗ್ಲಾಸ್ ಒಳಗಿಂದ ಬಂದು ಕಚ್ ಅಂತ ಬಿದ್ದು ಅನ್ಬೇಕಷ್ಟೆ. ಅವನ್ಗೆ ಹೇಳೋಣ ಅಂದ್ರೆ ಕೇಳಿಸಲ್ಲ, ಹೇಳ್ತಿರ್ರಿ ಹಿಂದೆ ತಿರುಗ್ಬಿಟ್ಟು ಹಿಂಗ ಅದೇ ಅಂತ ನೋಡೋಣ, ಅವ್ನು ಕೇಳ್ತಾನೆ ಇಲ್ಲ. ಅವ್ನು ಹೇಳಿದೀನಿ ಪಾಪ ಸ್ಲೋ ಮಾಡ್ಕೊಂಡ ಹಿಂದೆ ತೋರಿಸಿದೀನಿ, ಏನು ಹೇಳ್ರಿ ಅವ್ನು ಕೇಳಿಸಲ್ಲ. ಅವನು ಗ್ಲಾಸ್ ಹಾಕೋ ನಾನು ಗ್ಲಾಸ್ ಹಾಕಿದ್ದೀನಿ ಪಾಪ, ಹಿಂದೆ ತಿರುಗಿ ನೋಡ್ಕೊಂಡು ಅದು ಯಾರು ಎತ್ತಿಟ್ರೆ ಸಾಕು, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ, ನಮ್ಮಂಥವ್ರು ಪ್ರಾಬ್ಲಮ್ ಆಗ್ತದೆ. ಬಟ್ ನೋಡೋಣ, ಒಂದು ಅಲ್ಲಿ ಅಂಗಡಿ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಸ್ಮೆಲ್ ಏನು ಹೇಳಿದ್ರೆ ಎಲ್ಲ ಟಿಫನ್ಗೆ ಹೋಗ್ಬಿಡೋದು, ಇಲ್ಲ ಅಂದರೆ ಶಿಸ್ತಾಗಿ ಕಾಫಿ ಗಿಫಿ ಅಲ್ಲಿ ಹಾಲು ಗೀಲು ಎಲ್ಲ ಮಾಡ್ಕೊಂಡು ಹೋಗೋದು. ಹ್ಞೂ, ಇದು ಹೆಂಗೆ ಇಳಿಸ್ತವ್ರೆ ನಮ್ಮಂಥ ಗಾಡಿಲೂ ಇಂಥ ಲಾರಿಗಳಿಗೆ ಹಾಕೊಂಬಿಡ್ತಾರಾ? ಓಹೋ, ನಾನು ಬರೀ ಕಾರ್ಗಳು ಮಾತ್ರ ಅನ್ಕೊಂಡಿದ್ದೆ ಗುರು, ಈ ಗಾಡಿಗಳು ನಿಂಗೆ ಟ್ರಾನ್ಸ್ಫರ್ ಮಾಡ್ತಾರಾ? ಪರವಾಗಿಲ್ಲಪ್ಪ, ನನ್ನ ಗಾಡಿನೂ ಯಾವುದು ಇಂಥ ಥರ ಹಾಕೊಂಡು ಬಂದಿರ್ತಾರ ಹಂಗಾದ್ರೆ. ನಾನು ಲಾರಿಗಳಾಗ ಅದು ಇದು ಅನ್ಕೊಂಡಿದ್ದೆ. ಇಲ್ಲಿ ಬರ್ರಿ, ಟೋಲ್ ಮಾತಾಡ್ಕೊಂಡು ಇನ್ನೊಂದು ಟೋಲ್ ಹತ್ರಕ್ಕೆ ಬಂದುಬಿಟ್ವಿ. ಇದು ಹತ್ತದ ತುಮಕೂರು ಅನ್ಕೊಳ್ರಿ, ತುಮಕೂರು ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಟಿಫನ್ನು ಮಾಡಲಿಲ್ಲ, ಅಜ್ಜಿ ಟೀ ಬ್ರೇಕು ಹಾಕಿಲ್ಲ, ಎಲ್ಲಿ ಯಾವ ಅಂಗಡಿಗಳು ತೆಗ್ದಿಲ್ಲ. ಅಂದರೆ ನೆಲಮಂಗಲ ಟೋಲ್ ಆಗಿದ ತಕ್ಷಣ ಏನಾಯಿತು, ಅಲ್ಲಿ ರೋಡ್ ಅಂಗಡಿಗಳನ್ನೆಲ್ಲ ಹೆಚ್ಚಿಬಿಟ್ಟಿದ್ರು ರೋಡ್ ಕನ್ಸ್ಟ್ರಕ್ಷನ್ಗೆ. ಇನ್ನು ಸ್ವಲ್ಪ ಮುಂದೆ ಇನ್ನು ಸ್ವಲ್ಪ ಮುಂದೆ ಅಂದ್ಕೊಂಡು ಬಂದೇ ಬಿಟ್ವಿ ನಾವು. ಬರ್ರಿ, ಏನು ಮಾಡೋಣ, ಸದ್ಯಕ್ಕ ಈ ಟೋಲ್ ಕಟ್ಟಾಗಲಿ, ಅದಾದಮೇಲೆ ಮುಂದೆ ಇಲ್ಲಿ ಪಕ್ಕ ಲೆಫ್ಟ್ ಹಾಕಲೇಬೇಕು. ಈ ಸ್ಟಾಪ್ ಹಾಕಿಬಿಟ್ವಿ ನೋಡೋಣ. ಫಸ್ಟು ಟೀಗೆ ಅಂದರೆ ಟೀಗೆ ಕುಡಿಲೇಬೇಕು, ಈ ಸ್ಟಾಪ್ ಆಗ ಸುಸ್ತಾಗ್ಬಿಟ್ಟಿದೆ. ಬರೀ ಟೀಗೆ ಕುಡ್ಕೊಂಡು ಒಳ್ಳೆ ಸೀನ್ ಮೊಬೈಲ್ ಗುರು, ಮೊಬೈಲ್ ಕೈಗೆ ಇಟ್ಕೊಂಡು ಮೊಬೈಲ್ ಮಿಸ್ ಮಾಡಿದೆ ಅಂತ ಜೋಬ್ ಹುಡುಕ್ತಾ ಇದ್ದೀನಿ. ಸೀನ್ರಿ ನೋಡಿರಿ, ಮಸ್ತಾಗದ. ಬಸ್ ಸದ್ಯಕ್ಕೆ ಒಂದು ಟೀ ಕುಡಿದೆ, ಏನು ಚೆನ್ನಾಗಿರಲಿಲ್ಲ. ನಮ್ಮ ಶರತ್ಮ ತುಮಕೂರು ಹತ್ರ ಸಿಗ್ತೀನಿ ಅಂದವನೆ, ಅವ್ನು ಮಾತಾಡಿಸ್ಕೊಂಡು ಹಂಗೆ ಅಲ್ಲೆಲ್ಲ ಟಿಫನ್ ಹಾಕೋಣ ಇಲ್ಲಿ, ಯಾಕೆ ಚೆನ್ನಾಗಿರಲ್ಲ. ಬಟ್ ಒಳ್ಳೆ ಸೀನ್ರಿ ಅದೆ, ನೀನು ಅವಾಗಲೇ ತೋರಿಸ್ದಂಗೆ ನೋಡಿ ನಮ್ಮ ಗಾಡಿ ಸೀನ್ರಿ. ಶಿವಮೊಗ್ಗ ಲೆಫ್ಟ್ ಹೋಗ್ಬೇಕಾ? ಹಾಂ, ಓಕೆ. ತುಮಕೂರು ಸ್ಟ್ರೈಟು, ನಾವು ಲೆಫ್ಟು. ಕೆ ಎಸ್ ಆರ್ ಟಿ ಸಿ ಅವ್ನು ಬಿಡ್ತಾನೆ ಇಲ್ಲ ನೋಡ್ರಿ, ಬೀಟ್ ಹೊಡೆಯೋರ್ಗು ಬಿಡಲೇ ಇಲ್ಲ ಅವ್ನು. ನಾನು ಸುಮ್ಮನೆ ಒಂದು ಸತಿ ಬೀಟ್ ಹೊಡೆದೆ ಅವ್ರ ಚೇಸ್ ಮಾಡ್ಕೊಂಬಂದು ಹೊಡೆದಾಕ್ಬಿಟ್ಟ. ಬಟ್ ನಾನೇನು ಮಾಡಿ, ಲೋಡ್ ಅದೇ ನಾನು 80 ಮೇಲೆ ಹೋಗಲ್ಲ, ಒಂದು 80-90 ಮೇಲೆ ಹೋಗ್ತಾವನೆ. ಬಟ್ ಚೆನ್ನಾಗಿತ್ತು, ನಾನು ಮುಂದೆ ಅವ್ನು ಮುಂದೆ ಆಟ ಆಡ್ಕೊಂಬಂದ್ವಿ. ಬಟ್ ಅದು ಕೆ ಎಸ್ ಆರ್ ಟಿ ಸಿ ಗ್ರೇಟು, ಇದನ್ನು ಕೆ ಎಸ್ ಆರ್ ಟಿ ಸಿ ಅಲ್ಲ, NWKRTC ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಟಿನ ಏನೋ ಗೊತ್ತಿಲ್ಲ ಫುಲ್ ಫಾರ್ಮ್ ನಮ್ಮದು. ಬಟ್ ಚಿತ್ರದುರ್ಗ ರೋಡ್ ಹೋಗಿ ಈ ರೋಡ್ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಬೇಜಾರಾಯಿತು, ಯಾವುದು ಟ್ರಾಫಿಕ್ಕು ಅಂತ. ಬಟ್ ಸೀನ್ರಿ ಮಸ್ತಾಗದೆ. ಹೋದ ಸತಿ ನಾನು ಹಂಗೆ ಹೋಗಿದ್ದಲ್ಲ ಬೆಳಗಾವಿ ಹೋದಾಗ ಚಿತ್ರದುರ್ಗ ಮೇಲೆ, ಅದೇನು ರೋಡ್ ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ. ಅಂದರೆ ಖಾಲಿ ರೋಡು ಏನೂ ಇಲ್ಲ, ಇಲ್ಲಿ ಒಳ್ಳೆ ಸೀನ್ರಿಗಳಿದ್ದಾವೆ. ಅಡಕೆ ತೋಪುಗಳು, ತೆಂಗಿನ ತೋಪುಗಳು ಬೇಜಾನ್ ಇದಾವೆ ನೋಡ್ರಿ. ಒಂದು ಈಗ ನೋಡಿ ತೆಂಗಿನ ತೋಪು, ಈಗೇನು ತೆಂಗಿನ ತೋಪು ಸಾಕಾದಾಗಿದ್ದಾವೆಲ್ಲ, ತೆಂಗು ಅಡಿಕೆ ಎಲ್ಲ ಮಿಕ್ಸ್ ಹೊಡೆದ್ಬಿಟ್ಟವ್ರು ಇಲ್ಲಿ. ಇವತ್ತಿನ 3ನೇ ಟೋಲ್ ಪ್ಲಾಜಾ, ಅವೆರಡು ಹಳೆ ನಾರ್ಮಲಾಗ ಒಂದು ಟೈಮ್ ಹೋಗಿದ್ದೆ ನಾನು, ಅಂದರೆ ಲಾಸ್ಟ್ ಟೈಮ್ ಹೋದಾಗ. ಇದು ಫಸ್ಟ್ ಟೈಮ್ ಈ ಟೋಲಿಗೆ ಬರ್ತಾ ಇರೋದು. ಎದ್ದೇಳ್ಬಿಡ್ತು ಬಂದಿದ್ದ ತಕ್ಷಣ 45 ರೂಪಾಯಿ. ಇದೇನೋ ಏನು ಮಾಡ್ತಾ ಇದು, ಏಯ್ ಮರೆ ಏನೋ ಮಾಡ್ತಿದ್ದೆ ಒಬ್ಬನೇ ಕೈಮಾ ಆಗೋತಿಯಲ್ಲಿ ಒಬ್ಬನೇ ನೋಡಿ ಹೆಂಗೆ ನಿಂತ. ಅದು ಯಾವುದೊಂದು ಗಾಡಿ ಕೈ ಸಿಕ್ಕಿದ್ರೆ ಅದು ಇತ್ತು ನಾಯಿ ಮರಿ ಇತ್ತ ಅಲ್ಲ ಗೊತ್ತಿಲ್ಲ, ಚಕ್ರ ಸೆಂಟ್ರಲ್ ಸಿಗಾಕೊಂಡ್ಬಿಡ್ತದೆ. ಅವ್ರು ಯಾರೋ ಬಂದವ್ರು ನೋಡಿ ಪಾಪ. ಹೇಳಿ ಬ್ರೋ. ಹೌದು ಬ್ರೋ, ಆರಾಮ? ಇದು ಶಿವಮೊಗ್ಗ ಹೋಗ್ತಿದ್ದೆ ಬ್ರೋ, ಬಾಡಿಗೆ ಆಯ್ತಾ? ಹಾಂ ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಹಾಂ ಬ್ರೋ, ಅವರು ನಮ್ಮ ಫಾಲೋವರ್ಸ್ ಫುಲ್ ಖುಷಿ ಅನ್ಕೊಳ್ಳಿ ನಮ್ಕ. ಪಾಪ ಈ ಚಿಪ್ಟೂರಲ್ಲಿ ಸಿಕ್ಕೋರು ಪಾಪ ಯಾರು ನೋಡ್ರಿ, ಚಿಪ್ಟೂರು ನೋಡಿದ್ರಲ್ಲ, ಚಿಪ್ಟೂರಲ್ಲೂ ನಮ್ಮ ಫ್ರೆಂಡ್ಸ್ ಅವರೇ.
ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ತಾಡಾಡ್ಕೊಬೇಕು ಅಷ್ಟೇ ನಾನೇ. ಬಟ್ ಖುಷಿ ಆಗ್ತದೆ ಹಿಂಗೆ ಯಾರೋ ಸಿಕ್ಕಿ ಮಾತಾಡಿಸ್ದಾಗ. ನೋಡ್ರಿ ಅಲ್ಲಿ ಓತಾವ್ರೆ ಅವರೇ, ಅವ್ರ ಹೆಸರು ಕೇಳೋದು ಮರ್ತೋದೆ ಪಾಪ, ಇನ್ಸ್ಟಾದಲ್ಲಿ ಮೆಸೇಜ್ ಹಾಕ್ತೀನಿ ಅಂದ್ರು. ಓಕೆ ಬಾ ಅಂದೆ. ಏನೋ ಖುಷಿ ನಮ್ಕ. ಇನ್ನು 130 ಕಿಲೋಮೀಟರ್ ಇದೆ ಇಲ್ಲಿವರೆಗೂ, ಎಲ್ಲ ಚೆನ್ನಾಗೇ ಇದೆ. ಬಟ್ ಒಂದೇ ಒಂದು ಅಂದರೆ ಒಬ್ಬನೇ ಓದ್ತಾ ಇದ್ದೀನಲ್ಲ, ಒಂಥರ ಬೇಜಾರು. ಮೊನ್ನೆ ಲಾಂಗ್ ಹೋದಾಗು ಯಾರೋ ಇದ್ರು ಮಾತಾಡ್ಕೊಳೋದನ್ನ, ಈಗ ಎಷ್ಟು ಹೊತ್ತಂತ ಹಾಡು ಕೇಳೋಕ್ಕಾಗುತ್ತೆ ಹೇಳಿ? ಒಂದಾಡು ಎರಡಾಡು ಕೇಳ್ತಾನೆ ಇದನ್ನು ಕೇಳ್ತಾನೆ, ಇಂಗ್ಲೀಷು ಹಿಂದಿ ಕನ್ನಡ ಎಲ್ಲ ಭಾಷೆಗಳು ಕೇಳಿಬಿಟ್ನಿ. ಆದರೂ ಜಾಸ್ತಿ ಹಾಡುಗಳು ಕೇಳ್ಕೊಂಡು ಓದ್ತಾ ಇದ್ರು ಒಂಥರ ಬೇಜಾರಾಗ್ತದೆ. ಜಾಸ್ತಿ ಸುಸ್ತಾಗಿತ್ತಲ್ಲ ಗಾಡಿ ನೋಡ್ರಿ, ಅಲ್ಲಿ ಸೈಡ್ಗೆ ಹಾಕಿದೆ, ಬಂದೊಂದು ಕಬ್ಬಿನ ಜ್ಯೂಸ್ ಕುಡಿದೆ, ಹಂಗೆ ಸ್ವಲ್ಪ ನೇಚರ್ ಕಲ್ಲು ಮುಗಿಸ್ಕೊಂಡೆ. ಚೆನ್ನಾಗಿತ್ತು, ಬಟ್ ಐಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲಿ ತೃಪ್ತಿ ಬಿಡಬೇಕು. ಇಲ್ಲಿಂದ ಕರೆಕ್ಟಾಗಿ ಇನ್ನೊಂದು 92 ಕಿಲೋಮೀಟ್ರ್ ಇದೆ, 1.5 ಅವರ್ ತೋರಿಸ್ತದೆ. ಎಷ್ಟೊತ್ತು ಗೊತ್ತಿನೋ ಗೊತ್ತಿಲ್ಲ, ಬಟ್ ಬರ್ರಿ ಹೋಗೋಣ. ಇನ್ನೇನು ಮಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು 90 ಕಿಲೋಮೀಟ್ರ್ ಹೋಗಿ, ಬಿಸಿಲು ಇರಲಿಲ್ಲ, ಲೈಟಾಗಿ ಬಂತು ಅವಾಗಲಿಂದ. ಇಷ್ಟೊತ್ತು ಬಿಸಿಲಿತ್ತು, ಈಗ ಗಾಡಿ ನಿಲ್ಲಿಸಿದಾಗ ನೋಡ್ರಿ ಒಳ್ಳೆ ನೇಚರ್ ಸಕ್ಕದಾಗೋದೆ. ಬರ್ತಾ ಆ ಬೆಟ್ಟಿಲ್ ಕಡೆಯಿಂದ ಹಿಂಗೆ ರೌಂಡ್ ಹಾಕೊಂಡು ಬಂದಿದ್ದು, ಈಗ ಹಿಂಗೆ ಹೋಗ್ಬೇಕು. ಇದು ಹೆಂಗಂದ್ರೆ ಒಂದು ನಿಮಿಷ ಹೇಳ್ತೀನಿ. ಒಂದು ಕಡೆ ಫುಲ್ಲು ಒಳ್ಳೆ ರೋಡ್ ಬರ್ತಾ ಇವೆ, ಮಸ್ತಾಗಿರ್ತದೆ ಹೊಡ್ಸಕ್ಕೆ. ಹಂಗೆ ಅದನ್ನು ಊರು ಬಂದ್ಬಿಡ್ತದೆ, ಫುಲ್ಲು ರೋಡ್ ಹಾಳಾಗ್ಬಿಟ್ಟಿರ್ತದೆ. ಓಡ್ಸಕ್ಕೆ ಸ್ವಲ್ಪ ಬೇಜಾರು. ಏಯ್ ಎಗರ್ಸು, ಯಾರು ಸರಿಯಾಗಿ ಎಗರ್ಸು, ಅದು ಹಂಸು ಬಿಡ್ರಿ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ. ಬಸ್ಸು ಅವ್ನು ಅವಾಗಿಂದ ಹೆಂಗೆ ಹೊಡಿತಾವ್ನು ಗೊತ್ತಾ, ನಾನು ಮುಂದೆ ಹೋಗಕ್ಕ ಅವ್ನೂಂತ ಹೊಡ್ಕೊಂಬರ್ತಾನೆ. ಲಾರಿ ಗೀರಿ ಏನು ನೋಡೋದೇ ಇಲ್ಲ. ಈಗ ಇವನ್ ಆಯ್ತಾ, ಇವನ್ ಬಿಟ್ಟೇಳಕ್ ಇನ್ನೊಬ್ಬ ಬರ್ತಾವ್ನು ನೋಡ್ರಿ. ಇವರಿಬ್ರು ಆಟ ಆಡ್ತಾವ್ರೆ, ನನ್ಗೆ ಹೋಗಕ್ಕೆ ಭಯ ಸೆಂಟ್ರಲ್ಲೇ. ಹೊಡ್ಕೊಂಡು ಸಾಯ್ತವ್ನೋಗಿ ಇವನಂತೂ. ಅವಾಗಲೂ ಇವ್ರು ಇಬ್ಬರು ಸೆಂಟ್ರಲ್ಲಿ ಅಪ್ಪಚ್ಚ ಬಿಡ್ತಾ ಇದ್ದೆ ನಾನು. ಅವ್ನ ಪಾಡ್ಗು ಅವ್ನು ಬೀಟ್ ಹೊಡೆದ್ನ, ಇವನು ಹಿಂದೆ ಒಂದು ಬಂದ್ಬಿಟ್ಟು ಅರನ್ ಹಾಕ್ಕೊಂಡು. ಅದು ಈ KSRTC ಜೊತೆ ಹೋಗೋಕೆ ಭಯನಪ್ಪ, ಹೆಂಗೆ ಹೇಳ್ತಾರೆ ಹೇಳೋಕ್ಕಾಗಲ್ಲ ನೋಡ್ರಿ. ಅದಕ್ಕೆ ಶಿಸ್ತಾಗಿ ಬಿಟ್ಬಿಟ್ಟು ಹೆಂಗನ ಹೋಗಿ ಸಾಯಿರ ನೀವು ಲೈ. ನನಗಿನ್ನ ಜೀವನದಾಗ ಆಸೆ ಇದೆ ಬದುಕಬೇಕು. ಈಗ ಅವನ ಮೇನ್ ಏಮ್ ಅಂದರೆ ಮುಂದೆ ಒಂದು ಬೀಟ್ ಹೊಡಿಬೇಕಷ್ಟೇ. ಅವನು ಹೊಡಿತಾನ ಇಲ್ವಾ ಕಟ್ಟೆ ಕಡೆ ಪ್ರಶ್ನೆ, ಹೆಂಗನ ಹೊಡ್ಕೊಂಡು ನಮ್ಗೆ. ಯಾಕೆ ಇನ್ನು ಶಿವಮೊಗ್ಗ 30-32 ಕಿಲೋಮೀಟ್ರ್ ಅದೇ ಟ್ರಾನ್ ಮಾಡಿದ್ದೆಲ್ಲ, ಅದಕ್ಕೆ ಗೂಗಲ್ ಮ್ಯಾಪ್ ನೋಡೋಕ್ಕಾಗಲ್ಲ. ಸದ್ಯಕ್ಕೆ ಭದ್ರಾವತಿ ಹತ್ತತ್ರ ಬಂದಿದೆ, ಭದ್ರಾವತಿ ಸ್ವಲ್ಪ ಭದ್ರವಾಗಿರಬೇಕು. ಬರ್ರಿ ಭದ್ರವಾಗಿ ಹೋಗೋಣ. ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆಗಿದ್ದೇವೆ ನೋಡ್ಬೋದು. ನದಿ ಯಾವ ನದಿನೋ ಗೊತ್ತಿಲ್ಲ, ಒಟ್ಟು ನದಿ ಹರಿತಾ ಇಲ್ಲಿ ನದಿ ಹೆಸರೇನೋ ಇದೆ, ಒಟ್ಟು ನೆನಪಿಲ್ಲ. ಒಟ್ಟು ಸರಿಗೆ ಹರಿತದೆ ನೀರು. ಬಟ್ ಆದರೂ ಇಲ್ಲಿಗೆ ಬಂದರೆ ನನಗೆ ಒಂದೇ ನೆನಪಾಗೋದು, ಬೇಜಾರಾಗುತ್ತೆ. ಶಿವಮೊಗ್ಗಕ್ಕೆ ಬಂದಾಗ ಫಸ್ಟ್ ಟೈಮ್ ಬರ್ತಿರೋದು ಈ ಮ್ಯಾಟ್ರ್ ಆದಾಗ, ಅದಕ್ಕೆ ಮುಂದೆ ಚಿಕ್ಕವಾಗೆಲ್ಲ ಬಂದಿದ್ದೀನಿ. ಈ ಹರ್ಷ ಕೊಲೆ ಆದಾಗ ಶಿವಮೊಗ್ಗ ನೋಡೋದು ನಂಗೆ ಬೇಜಾರಾಗ್ತಾಯಿತ್ತು. ಅಲ್ಲ ಒಬ್ಬ ಹುಡುಗನ ಪಾಪ ಚುಚ್ಚಿ ಚುಚ್ಚಿ ಸಾಯಿಸಾಕೋದು, ನನ್ನ ಮಕ್ಳು ಯಾರು ಅಲ್ಲಿ ಹೆಲ್ಪಿಗೆ ಬಂದಿರಲಿಲ್ಲ. ಆರೋಪಿಗಳು ಶಿಕ್ಷೆ ಕೊಟ್ಟಿರ್ತಾರೆ, ನನ್ನ ಮಕ್ಕಳನ್ನ ಗೆಲ್ಗೇರಿಸ್ಬಿಡೋಕ್ಕಿತ್ತು. ಅಂದರೆ ಶಿವಮೊಗ್ಗಕ್ಕೆ ಬಂದಲ್ಲ ಅದೊಂದು ನೆನಪಾಯಿತು, ಕಹಿ ನೆನಪು. ಇಲ್ಲೇ ಎಲ್ಲ ಲೆಫ್ಟ್ ಹೇಳೋರೆ, ಗೂಗಲ್ ಮ್ಯಾಪು ಲೆಫ್ಟ್ ತೋರಿಸ್ತಾ ಇದೆ. ಬರ್ರಿ ಹೋಗೋಣ. ಯಾವ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಂದರೆ ಅಲ್ಲೊಂದು ದೊಡ್ಡ ಮನೆ ಇದೆ, ಇವರು ಮನೆ ದೊಡ್ಡ ಮನೆ ಅಂತ ಹೇಳಿದ್ರು. Your destination will be on the right.
destination is on the right. Concert actor, all under the. You are not allowed. आपने जिस व्यक्ति को कॉल किया है, वो अन्य कॉल पर व्यस्त है. ಯಾವ ಮನೆ ಅಂತ ಗೊತ್ತಾಗ್ತದೆ, ಎಲ್ಲ ಹೊಸ ಮನೆಗಳೇ ಕಟ್ತಾರೆ ಇಲ್ಲಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. ಆಪ್ ಜಿಸ್ ವ್ಯಕ್ತಿ ಸೆ ಬಾತ್ ಕರ್ ರಹೆ ಹೈ ವೋ ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. ಆಪ್ ಜಿಸ್ ವ್ಯಕ್ತಿ ಸೆ ಬಾತ್ ಕರ್ ರಹೆ ಹೈ ವೋ ನಿಮ್ಮ ಕರೆಯನ್ನು ಬೆಂಗಳೂರು ಸರ್. ವಿಕಾಸ್ ಕಾ ಐಟಮ್ ಬೈ ಮಗ ಸಿಕ್ತು ಬಿಡದ್ ಮಚಾ, ಸಿಕ್ತು ಅಲ್ಲೇ ಬಂದ್ವಿ ಕರೆಕ್ಟ್ ಆಗಿ. ಏ ನಮ್ಮ ಬಿಲ್ಡಿಂಗ್ ಇದು, ನಮ್ಮ ಮೆಟೀರಿಯಲ್ ಅವಾಗ ಬೆಳಿಗ್ಗೆ ನೋಡಿದ್ರು, ನಿನ್ನೆ ನೈಟ್ ನೋಡಿದ್ರೆ ಲೋಡ್ ಮಾಡ್ತಾ ಇತ್ತು, ಅವಾಗ ಕತ್ಲಾಗ ಅಷ್ಟು ಕಾಣಿಸಿಲ್ಲ. ಇವಾಗ ನೋಡ್ಕೊಂಬಿಡ್ರಿ, ಇಷ್ಟೇ ಐಟಮು ಇದನ್ನ ಅಲ್ಲಿಂದ ಇಲ್ಲಿ ಹಾಕೊಂಬಂದಿದ್ದೀನಿ. ಒಳ್ಳೆ ಲೇಔಟ್ ಯಾವುದೋ, ಎಷ್ಟಿದೆ ಗೊತ್ತಿರಲಿಲ್ಲ. ಸ್ಕ್ವೇರ್ ಫೀಟು ಒಳ್ಳೆ ಜಾಗ ಅದೆ ನೋಡ್ರಿ. ಇಲ್ಲಿ ಬಿಲ್ಡಿಂಗ್ ನೋಡ್ರಿ ಹೆಂಗದೆ. ಇವ್ರ್ಯಾರು ಏನು ಮಾತಾಡ್ತಾರೆ ಬಿಡ್ರಿ ಹಿಂದಿಯವರು. ಅನ್ಲೋಡ್ ಆಗಲಿ, ಅನ್ಲೋಡ್ ಆದ್ಮೇಲೆ ಆಗೋಷ್ಟೊಳಗೆ ಸ್ವಲ್ಪ ಮಲ್ಕೊತೀನಿ. ಒಳ್ಳೆ ನಿದ್ದೆ ಹೇಳಿದ್ದು ಇನ್ನೂ ಊಟ ಮಾಡಬೇಕು, ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದೇಳ್ತೀನಿ. ಅವ್ರು ಅನ್ಲೋಡ್ ಮಾಡ್ಕೊಳ್ಳಿ, ನಾನು ಈ ವಿಡಿಯೋ ಇಲ್ಲಿಗೇನು ನೋಡ್ತೀನಿ. ಅಯ್ಯೋ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇಷ್ಟು ದೂರ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರೆಯೋಕ್ಕೋಗ್ಬೇಡ್ರಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಜೈ ಶ್ರೀರಾಮ್, ಜೈ ಅಂತ.